ಇಡೀ ಕರ್ನಾಟಕವೇ ಕಣ್ಣೀರು ಹಾಕುವ ಸುದ್ದಿಯೊಂದು ಬಂದಿದೆ. ಹೌದು, ಪುನೀತ್ ರಾಜಕುಮಾರ್ ಅವರ ಬಗ್ಗೆ ಯಾರು ಊಹಿಸದ ಸುದ್ದಿ ಬಂದಿದ್ದು, ಪುನೀತ್ ರಾಜಕುಮಾರ್ ಇನ್ನಿಲ್ಲ ಅನ್ನುವ ಶಾಕಿಂಗ್ ಸುದ್ದಿ ಬಂದಿದ್ದು ಇಡೀ ಕರ್ನಾಟಕವೇ ಕಣ್ಣೀರು ಹಾಕುತ್ತಿದೆ. ಅಯ್ಯೋ, ಪುನೀತ್ ರಾಜಕುಮಾರ್ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಾವನ್ನಪ್ಪಿದ್ರೆ ಎಂದು ಶಾಕ್ ಆಗೋದು ಗ್ಯಾರಂಟಿ. ಸಾಯುವ 2 ಗಂಟೆಗಳ ಮುಂಚೆ ಏನಾಗಿತ್ತು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ, ಬನ್ನಿ. ಹೌದು, ಇಂದು ಬೆಳಿಗ್ಗೆ ಪುನೀತ್ ರಾಜಕುಮಾರ್ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಗೆ ಬರುವ ಮುನ್ನವೇ ತೀವ್ರವಾದ ಎದೆನೋವು ಇತ್ತು. ಖಾಸಗಿ ಕ್ಲಿನಿಕ್ನಲ್ಲಿ ಇಸಿಜಿ ಮಾಡಿಸಿಕೊಂಡು ಆಸ್ಪತ್ರೆಗೆ ಬಂದಿದ್ದು, ಆಸ್ಪತ್ರೆಗೆ ಬರುವ ಅಷ್ಟರಲ್ಲಿ ಹೃದಯಾಘಾತ ಆಗಿದ್ದು, ಆನಂತರ ವೈದ್ಯರು ಚಿಕಿತ್ಸೆ ಕೊಟ್ಟರು. ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿದ್ದಾರೆ. ಇದು ಕನ್ನಡ ಚಿತ್ರರಂಗ ಉಹಿಸಲಾರದ ಘಟನೆ. ಪುನೀತ್ ರಾಜಕುಮಾರ್ಗೆ ಕೇವಲ 46 ವರ್ಷ ವಯಸ್ಸಾಗಿದ್ದು, ಹೆಂಡತಿ ಮತ್ತು ಪುತ್ರಿಯರನ್ನು ಬಿಟ್ಟು ಆಗಲಿದ್ದಾರೆ. ಇದೀಗ ಕಂಠೀರವ ಸ್ಟೇಡಿಯಂನಲ್ಲಿ ಅಂತ್ಯ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದ್ದು, ನಾಳೆ ಅಂತ್ಯ ಸಂಸ್ಕಾರ ನಡೆಯುವ ಸಾಧ್ಯತೆ ಇದೆ. ನಿಜಕ್ಕೂ ಪುನೀತ್ ರಾಜಕುಮಾರ್ ಅವರ ಸಾವು ಕನ್ನಡ ಚಿತ್ರರಂಗಕ್ಕೆ ಬರಸಿಡಲು ಬಡಿದಂತಾಗಿದ್ದು, ಮೊನ್ನೆ ಬಜರಂಗಿ 2 ಪ್ರೀ ಇವೆಂಟ್ನಲ್ಲಿ ಹಾಡಿ ಕುಣಿದು ಸಂಭ್ರಮಿಸಿದ 3 ದಿನಕ್ಕೆ ಇಲ್ಲ ಅಂದರೆ ಯಾರು ತಾನೇ ನಂಬುತ್ತಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೇಳಿಕೊಳ್ಳುವುದಾದರೆ ಆರ್ ಐ ಪಿ ಎಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.